ತಾವೆಲ್ಲ ನೋಡಿದಾಗೆ ಏನು ಮೊದಲೇ ತಾವೆಲ್ಲ ಊಹೆ ಮಾಡಿದ್ರಿ, ಮಾಧ್ಯಮ ಎಕ್ಸಿಟ್ ಪೋಲ್ಗಳನ್ನು ಯಾವ ರೀತಿ ಬಿಂಬಿಸಿದರು ಅಂತೇಳಿದರೆ ಇಡೀ ಚುನಾವಣೆ ಒನ್ ಸೈಡೆಡ್ ಆಗುವಂಥ ರೀತಿಯಲ್ಲಿ ಬಿಂಬಿಸಿದರು. ಆದರೆ ಫಲಿತಾಂಶ ಬೇರೆ ರೀತಿಯಲ್ಲೇ ಬಂತು. ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸ್ ಒಂದು ರೀತಿಯಲ್ಲಿ ಧೂಳಿಪಟ ಆಗ್ತದೆ. ನರೇಂದ್ರ ಮೋದಿಯವರು 380-400ವರೆಗೆ ತಲುಪ್ತಾರೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ಫಲಿತಾಂಶ ಸುಳ್ಳಾಗಿದೆ. ಕಾಂಗ್ರೆಸ್ ಪಕ್ಷ ಈ ಬಾರಿ ಸುಮಾರು 99 ಸೀಟ್ಗಳನ್ನು ಗೆದ್ದೋದ್ರ ಮೂಲಕ ಮತ್ತು ಅಲಯನ್ಸ್ ಇಂಡಿಯಾ ಅಲಯನ್ಸು ಅತಿ ಹೆಚ್ಚು ಸೀಟ್ಗಳನ್ನು ಈ ಬಾರಿ ಗೆದ್ದೋದ್ರ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಇನ್ನೂ ವಿರೋಧ ಪಕ್ಷ ಗಟ್ಟಿಯಾಗಿ ಉಳಿಯುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಮತ್ತು ಏನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ 10 ವರ್ಷ ಅವರೇನು ಆಡಳಿತ ಮಾಡಿದರು ಅವರಿಗೆ ಕೂಡ ಒಂದು ಎಚ್ಚರಿಕೆಯ ಘಂಟೆಯನ್ನು ಮತದಾರರು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಚುನಾವಣೆ ತೋರಿಸುತ್ತೆ. ಸಂಪೂರ್ಣ ಬಹುಮತ ಅವರಿಗೆ ಬಂದಿಲ್ಲ, ಅವರು ಕೂಡ ಅಲಯನ್ಸ್ ಮೇಲೆ ಅವಲಂಬಿಸಬೇಕಾಗ್ತದೆ. ಯಾರಿಗೆ ಇವತ್ತು ಈ ಅಲಯನ್ಸಿನ ಎಕ್ಸರ್ಸೈಸ್ ಏನು ನಡೀತಾ ಇದೆ ದೆಹಲಿಯಲ್ಲಿ, ಯಾವ ರೀತಿಯಲ್ಲಿ ಅದು ಆ ಚಿತ್ರಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಆಗುತ್ತಾ ಇಲ್ಲ ನರೇಂದ್ರ ಮೋದಿಯವರ BJP ಲೆಡ್ ಗೌರ್ಮೆಂಟ್ ಆಗುತ್ತಾ, ಇದನ್ನು ಕಾಲನೇ ಹೇಳುತ್ತೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ನಾಯಕರು ಮತ್ತು ಇಡೀ ರಾಷ್ಟ್ರದಲ್ಲಿ ಪಾದಯಾತ್ರೆಗಳನ್ನು ಮೂಡಿ ಜನಸಮುದಾಯಕ್ಕೆ ಅನೇಕ ವಿಷಯಗಳನ್ನು ಗಮನಕ್ಕೆ ತಂದು ಹೋರಾಟ ಮಾಡಿದಂಥ ರಾಹುಲ್ ಗಾಂಧಿಯವರಿಗೆ ಮತ್ತು ಇಳಿ ವಯಸ್ಸಿನಲ್ಲೂ ಕೂಡ ಇಡೀ ರಾಷ್ಟ್ರದ ಮೂಲೆ ಮೂಲೆ ಉದ್ದಗಲಕ್ಕೂ ಕೂಡ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಜನಸಮುದಾಯಕ್ಕೆ ಸಮಸ್ಯೆಗಳನ್ನು ತಂದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ನನ್ನ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮತ್ತು ಶಿವಕುಮಾರ್ ಅವರ ಅಧ್ಯಕ್ಷರಾಗಿ ಅವರು ಕೂಡ ಇವತ್ತು ರಾಜ್ಯದ ಎಲ್ಲ ಭಾಗಗಳಿಗೆ ಪ್ರವಾಸ ಮಾಡಿ ಚುನಾವಣೆಯ ಪ್ರಚಾರ ಮಾಡಿದರು. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮಲ್ಲಿ 1000+ ಜನ ಕಾರ್ಯಕರ್ತರು ಮುಖಂಡರುಗಳು ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲ ಅಭಿನಂದನೆ ಹೇಳಬೇಕಾಗುತ್ತೆ.